ಐಪಿಎಲ್ನಲ್ಲಿ ಆರ್ಸಿಬಿಯ ಬೌಲಿಂಗ್ ಅಸ್ತ್ರ ಮತ್ತು ಟೀಮ್ ಇಂಡಿಯಾದ ಯುವ ವೇಗಿ ಮೊಹಮ್ಮದ್ ಸಿರಾಜ್ ಬಗ್ಗೆ ಇದೀಗ ಕ್ರಿಕೆಟ್ ದೇವರ್ಸು ಸಚಿನ್ ತೆಂಡೂಲ್ಕರ್ ಹಾಡಿ ಹೋಗಲಿದ್ದಾರೆ. ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಸಚಿನ್ ತೆಂಡೂಲ್ಕರ್ ಮೊಹಮ್ಮದ್ ಸಿರಾಜ್ ಬಗ್ಗೆ ಮಾತನಾಡಿದ್ದು, ಸಿರಾಜ್ ಮೈದಾನಕ್ಕೆ ಪ್ರತಿ ಬಾರಿಯೂ ಇಳಿಯುವಾಗ ಆತ ಹೊಸತನದಿಂದ ಕಣಕ್ಕೆ ಇಳಿಯುತ್ತಾರೆ. ಅವರು ಕಳೆದ ವರ್ಷ ಆಸ್ಟ್ರೇಲಿಯಾದಲ್ಲಿ ಮೊದಲ ಪಂದ್ಯವನ್ನು ಆಡಿದಾಗ ಆತ ತಮ್ಮ ಮೊದಲ ಪಂದ್ಯವನ್ನು ಆಡುತ್ತಿದ್ದಂತೆ ಕಾಣಿಸುತ್ತಿರಲಿಲ್ಲ. ಅದು ಅವರಲ್ಲಿ ಇದ್ದ ಪ್ರಬುದ್ಧತೆ ತೋರಿಸುತ್ತಿತ್ತು. ಅವರ ಬೌಲಿಂಗ್ ಸ್ಪೆಲ್ ಚೆನ್ನಾಗಿ ಮಾಡುತ್ತಾರೆ ಮತ್ತು ಅದರ ಬಗ್ಗೆ ಮತ್ತೆ ಹಿಂತಿರುಗಿ ನೋಡುವುದಿಲ್ಲ. ಅವರು ಪ್ರತಿ ಓವರ್ನಲ್ಲಿ ಸಹ ಹೊಸತನವನ್ನು ಪರಿಚಯಿಸುತ್ತಾರೆ ಅಂತ ಸಚಿನ್ ಹೇಳಿದ್ದು, ಸಿರಾಜ್ ಮೈದಾನದಲ್ಲಿ ತುಂಬ ಪಾಸಿಟಿವ್ ಮೈಂಡ್ಸೆಟ್ ಹೊಂದಿದ್ದು ಆತ ತಂಡದಲ್ಲಿ ಇರೋ ಉಳಿದ ಆಟಗಾರರಿಗೆ ಹುರಿದುಂಬಿಸುತ್ತಾರೆ. ಅಲ್ಲದೆ ತಮ್ಮ ಎನರ್ಜಿಯಿಂದ ತಂಡವನ್ನು ಗೆಲುವಿನ ದಡದತ್ತ ಕೊಂಡೊಯ್ಯುವ ಮನಸ್ಥಿತಿಯನ್ನು ತಂಡದಲ್ಲಿ ತಂದು ಬಿಡುತ್ತಾರೆ ಅಂತ ಸಚಿನ್ ಹೇಳಿಕೊಂಡಿದ್ದಾರೆ. ಅವರು ಮೊದಲ ಓವರ್ ಮಾಡುತ್ತಿದ್ದಾರಾ ಅಥವಾ ಕೊನೆಯ ಓವರ್ ಮಾಡುತ್ತಿದ್ದಾರಾ ಅನ್ನೋದು ಅನುಮಾನವಾಗುತ್ತದೆ. ಅದೇ ಹುಮ್ಮಸ್ಸು ಮೊದಲ ಓವರ್ ರೀತಿಯಲ್ಲಿಯೇ ಕೊನೆಯ ಓವರ್ ಅನ್ನು ಮಾಡುತ್ತಿರುತ್ತಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತದೆ. ಅದು ನನಗೆ ತುಂಬ ಇಷ್ಟ. ಆತ ಎಲ್ಲವನ್ನೂ ಸಹ ವೇಗವಾಗಿ ಕಲಿಯುವವನಾಗಿದ್ದಾರೆ ಅಂತ ಸಚಿನ್ ತೆಂಡೂಲ್ಕರ್ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ಮತ್ತು ಮೈದಾನದಲ್ಲಿ ಅವರ ಪ್ರದರ್ಶನದ ಬಗ್ಗೆ ಹಾಡಿ ಹೋಗಲಿದ್ದಾರೆ. ಇನ್ನು ಇತ್ತ ಸಚಿನ್ ಸಿರಾಜ್ ಅವರನ್ನು ಹೋಗುತ್ತಿದ್ದಂತೆ ಇತ್ತ ಸಿರಾಜ್ ಕೂಡ ಸಚಿನ್ಗೆ ಧನ್ಯವಾದ ಹೇಳಿದ್ದು, ನಿಮ್ಮ ಈ ಮಾತುಗಳು ನನಗೆ ಮೋಟಿವೇಶನ್ ಮಾಡಿತು ಅಂತ ತಮ್ಮ ಟ್ವಿಟರ್ನಲ್ಲಿ ಬರೆದುಕೊಳ್ಳುವ ಮೂಲಕ ಧನ್ಯವಾದ ಹೇಳಿದ್ದಾರೆ.